ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರವಿ ಕನ್ನಡ ಡಿಜಿಟಲ್ ಟೆಕ್ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಯಾವುದಾದ್ರೂ ಒಂದು ವಿಡಿಯೋ ರೆಕಾರ್ಡ್ ಮಾಡಿರ್ತೀರಾ ವಿಡಿಯೋ ಎಲ್ಲಾದ್ರೂ ಫಂಕ್ಷನ್ ಹತ್ರ ಹೋಗಿರ್ಬೇಕಾಗಿರಬಹುದು ಎಲ್ಲಾದ್ರೂ ಇಲ್ಲ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ರಿಲೇಟೆಡ್ ಕ್ರಿಯೇಟ್ ಮಾಡಿರ್ತೀರಾ ಸೊ ನಿಮ್ಮ ಒಂದು ವೀಡಿಯೋ ಸ್ಕ್ರೀನ ಬ್ಯಾಕ್ಗ್ರೌಂಡು ಯಾವ ಥರ ಚೇಂಜ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಲ್ಸ್ಕೊಡ್ತೀನಿ ಸಿಂಪಲ್ ಅದಕ್ಕೇನಿಲ್ಲ ಇಲ್ಲ ಪ್ಲೇಸ್ಟರ್ಗೆ ಹೋಗಿ ಇಲ್ಲೊಂದು ಏನು ಮಾಸ್ಟರ್ ಅಪ್ಲಿಕೇಶನ್ ಫೈಲ್ ಹಾಕಿದ್ರು ನೋಡಿ ಅದನ್ನು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನೀವೇನು ಅಂತ ನಾನು ಇವಾಗ ಒಂದು ಸ್ಕ್ರೀನ್ ಶಾಟ್ ಆನ್ ಸ್ಕ್ರೀನ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದಂತ ಸೊ ಅದು ನೋಡೋಕೆ ಮುಂಚೆ ಇಲ್ಲಿವರೆಗೂ ನನ್ನ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಡ್ತಾ ಲೈಕು ಮತ್ತು ಕಮೆಂಟ್ ಕೊಡ್ತಾ ನಾನು ಚಾನಲ್ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ನ ಈ ವಿಡಿಯೋನ ಯಾರು ಹೊಸ್ದಾಗ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಕೊಟ್ಟು ನನ್ನ ಚಾನಲ್ಗೆ ಗ್ರೋತ್ ಆಗೋ ಥರ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಆ ವಿಡಿಯೋ ಯಾವ ಥರ ಅಂತ ಸೊ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಸೊ ನಾನು ಇದು ಇಲ್ಲಿವರೆಗೂ ಮಾಡಿರೋದು ಇದು ವಿಡಿಯೋ ಎಡಿಟಿಂಗ್ಸು ಇಲ್ಲಿ ಕೆಳಗಡೆ ಇರೋದೆಲ್ಲ ಸೊ ಇವಾಗ ನ್ಯೂ ಪ್ರಾಜೆಕ್ಟ್ಗೆ ಹೋಗ್ತಾ ಇದ್ದೀನಿ ಪ್ಲಸ್ ಮೇಲೆ ಐಕನ್ ಮಾಡಿ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಬಂದು ನಮಗೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಸೈಜ್ ಬಂದು ಸಿಕ್ಸ್ಟೀನ್ ಪಾಯಿಂಟ್ ನೈನು ಅದರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಕೊಟ್ಟರೆ ಕ್ರಿಯೇಟ್ಗೆ ಸ್ಟಾರ್ಟ್ ಆಗುತ್ತೆ ವೀಡಿಯೋ ಸೊ ಈ ಥರ ಇಂಟ್ರೆಸ್ಟ್ ಪ್ರೈಸಸ್ ಬರುತ್ತೆ ಅದು ಕ್ರಿಯೇಟ್ ಕೊಟ್ಟ ಮೇಲೆ ಸೊ ನಮಗೆ ಯಾವ ವೀಡಿಯೋ ಎಡಿಟ್ ಮಾಡಬೇಕು ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ಯಾವ ವೀಡಿಯೋನ ಎಡಿಟ್ ಮಾಡಬೇಕು ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಆಲ್ ವೀಡಿಯೋಸ್ ಬರುತ್ತೆ ಇದ್ರಲ್ಲಿ ಯಾವ ವೀಡಿಯೋ ಬೇಕೋ ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇಂಟು ಮಾರ್ಕ್ ಕೊಟ್ಟು ಬ್ಯಾಕ್ ಬರ್ತೀನಿ ಸೊ ಇವಾಗ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿದ್ರಾ ಫ್ರೆಂಡ್ಸ್ ವೀಡಿಯೋನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸೊ ಈ ವಿಡಿಯೋಗೆ ನಾನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಕ್ಕೆ ಇದ್ದೀನಿ ಸೊ ಇಲ್ಲಿ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲುಗಡೆ ಮೂರು ಡಾಟ್ ಇದೆಯಲ್ಲ ಮೇಲೆ ಇಲ್ಲಿ ನೋಡಿ ಮೂರು ಡಾಟು ಲೆಫ್ಟಲ್ಲಿ ಅದನ್ನು ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಲೇಯರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದೇ ಸೇಮ್ ಟು ಸೇಮ್ ವಿಡಿಯೋ ಕೆಳಗಡೆನೂ ಬರುತ್ತೆ ಸೊ ಇದು ವಿಡಿಯೋ ಅರ್ಧ ಸ್ಕ್ರೀನ್ ಇದೆ ಇದು ಫುಲ್ ಸ್ಕ್ರೀನ್ ಮಾಡ್ಕೋಬೇಕು ಅದಕ್ಕೆ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅಂತ ಬಂದಿದೆಯಲ್ಲ ಆಪ್ಷನು ಅಲ್ಲಿ ಬಂದು ಅದನ್ನ ಫುಲ್ ಮಾಡ್ಕೊಳ್ಳಿ ಫುಲ್ ಮಾಡಿ ಬ್ಯಾಕ್ ಬಂದರೆ ಅದು ಫುಲ್ ಆಗುತ್ತೆ ಸ್ಪ್ಲಿಟ್ ಸ್ಕ್ರೀನು ಸೊ ಸೇಮ್ ಟು ಸೇಮು ಬ್ಯಾಕ್ ಟು ಬ್ಯಾಕ್ ಎರಡು ಸ್ಕ್ರೀನ್ ಇದಾವೆ ಇವಾಗ ಸೊ ನಾವು ಕೆಳಗಡೆ ಸ್ಕ್ರೀನ್ನ ಕ್ಲಿಕ್ ಮಾಡಿ ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಇಲ್ಲಿ ಮ್ಯಾಜಿಕ್ ರಿಮೂವರ್ ಅಂತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಮ್ಯಾಜಿಕ್ ರಿಮೂವರ್ ಕೆಳಗಡೆ ಇರೋ ಸ್ಕ್ರೀನ್ನ ಮೇಲ್ಗಡೆ ಇರೋದಲ್ಲ ಕೆಳಗಡೆ ಸ್ಕ್ರೀನ್ನ ಕ್ಲಿಕ್ ಮಾಡಿ ಮ್ಯಾಜಿಕ್ ರೀರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇದು ತುಂಬ ಟೈಮ್ ತೊಗೊಳುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಏನೋ ತೊಗೊಳುತ್ತೆ ಟೆನ್ನರಿಂದ ಒಂದು ಫಿಫ್ಟೀನ್ ಮಿನಿಟ್ಸು ಸೊ ನಾನು ಸ್ಕಿಪ್ ಮಾಡಿದ್ದೀನಿ ಸೆಂಟ್ರಲ್ ವೀಡಿಯೋ ಸೊ ಅದಕ್ಕೆ ಅದು ಬೇಗ ಕಂಪ್ಲೀಟ್ ಆಗಿದೆ ಸೊ ಇವಾಗ ಮೇಲ್ಗಡೆ ಇರೋದು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಿದೆ ನಾನು ಮೇಲ್ಗಡೆ ಇರೋದು ಸೊ ಇವಾಗ ಕೆಳಗಡೆ ಇದೆಯಲ್ಲ ನಮಗೆ ಇವಾಗ ಮೇಲ್ಗಡೆ ಅದಕ್ಕೆ ಯಾವುದು ಬ್ಯಾಗ್ರೌಂಡ್ ಬೇಕೋ ಆ ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಮೇಜಸ್ಗೆ ಹೋಗ್ತೀನಿ ಇಮೇಜಸ್ಗೆ ಹೋಗ್ಬಿಟ್ಟು ನಾನು ಯಾವ ಬ್ಯಾಕ್ ಗ್ರೌಂಡ್ ಆಗಬೇಕಂತ ಸೆಲೆಕ್ಟ್ ಮಾಡ್ಕೊತೀನಿ ಆ ಬ್ಯಾಗ್ರೌಂಡ್ ಬ್ಯಾಕ್ ಸೈಡ್ ಬರುತ್ತೆ ಸೊ ಕೆಳಗಡೆ ವೀಡಿಯೋ ಇದೆ ಈಗ ಮೇಲ್ಗಡೆ ನಾನು ಅದು ಇದು ದುಡ್ಡು ಡ್ಯೂಪ್ಲಿಕೇಟ್ ಇದ್ದು ಡಿಲೀಟ್ ಮಾಡಿದ್ದೀನಿ ಸೊ ಆ ಜಾಗದಲ್ಲಿ ನಾನು ಬ್ಯಾಗ್ರೌಂಡ್ ಇಮೇಜ್ ಆಗ್ತಾಯಿದ್ದೀನಿ ಈಗ ಸೊ ಎಕ್ಸಾಂಪಲ್ಲು ನಾನು ಒಂದು ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊತೀನಿ ಈಗ ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಯಾವುದೋ ಒಂದು ಕೆಳಗಡೆ ಇದೆ ನೋಡಿ ಅದೇ ಸೆಲೆಕ್ಟ್ ಮಾಡ್ಕೊತೀನಿ ನಾನು ಹಾಂ ಇದೊಂದು ಸೆಲೆಕ್ಟ್ ಮಾಡ್ಕೊತೀನಿ ಇಂಟು ಮಾರ್ಕೊಡ್ತೀನಿ ಸೊ ನೋಡಿ ಈ ಬ್ಯಾಗ್ರೌಂಡ್ ಇವಾಗ ಬೇರೆದು ಬಂದಿದೆ ಸೊ ಅದನ್ನು ಕ್ಲಿಕ್ ಮಾಡಿ ಹೇಳ್ಕೊಂಡು ಹೋದರೆ ಅದೆಷ್ಟು ವೀಡಿಯೋ ಎಷ್ಟು ಉದ್ದ ವಿಡಿಯೋ ಇದೆ ಅಷ್ಟು ಉದ್ದವರೆಗೂ ಹೇಳ್ಕೊಂಡೋಗು ಸೊಡಿ ಇವಾಗ ಕ್ಲಿಯರ್ ಆಯಿತು ಸೊ ನೋಡ್ರಲ್ಲ ಫ್ರೆಂಡ್ಸ್ ವೀಡಿಯೋನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸೊ ಈ ಥರ ಮಾಡೋದು ಸೊ ನೆಕ್ಸ್ಟ್ ಅದನ್ನು ಚಿಕ್ಕದು ಮಾಡಿ ಒಂದು ಸೈಡ್ ಮೂಲೆ ಕೂಳ್ಸ್ಬೇಕಂದ್ರೆ ಮತ್ತೆ ಅದು ಸ್ಪ್ಲಿಟ್ ಆನ್ ಆಫ್ ಮಾಡ್ಕೊಳ್ಳಿ ಸ್ಪ್ಲಿಟ್ ಸ್ಕ್ರೀನ್ ಆಗಲೇ ನಾವು ಫುಲ್ ಮಾಡಿದ್ವಲ್ಲ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪಿಂಗಲ್ಲ ಸ್ಪ್ಲಿಟ್ ಸ್ಕ್ರೀನ್ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆನೇ ಇದೆ ಹ್ಞೂ ಸ್ಪ್ಲಿಟ್ ಸ್ಕ್ರೀನ್ ಕ್ಲಿಕ್ ಮಾಡಿ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿದ್ದಾದಮೇಲೆ ಮತ್ತೆ ನೋಡಿ ಈ ಥರ ಬರುತ್ತೆ ಸೊ ಅವಾಗ ನಾನು ಅದನ್ನು ಕ್ರಾಪಿಂಗ್ ಮಾಡಿಕೊಂಡು ಎಲ್ಲಿಗೆ ಬೇಕೋ ಅಲ್ಲಿ ಕೂಳ್ಸ್ಕೊಬೋದು ನಾವು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಎಲ್ಲಿಗೆ ಬೇಕೋ ಅಲ್ಲಿ ನಾವು ಕೂಳ್ಸ್ಕೊಬೋದು ಯಾವ ಥರ ಬೇಕಾದ ಆ ಥರ ಬ್ಯಾಕ್ಗ್ರೌಂಡ್ ಏನಾದ್ರೂ ಚೇರ್ಗಿರಿದ್ದರೆ ಇನ್ನೂ ತುಂಬ ಡಿಫ್ರೆಂಟ್ ಆಗಿದ್ದರೆ ಚೇರು ಆಮೇಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದ್ರೆ ಚೇರ್ ಮೇಲೆ ಕೂಸ್ಕೊಬೋದು ನಾವು ಫೋಟೋನ ಸೊ ಈ ಒಂದು ಇಮೇಜ್ ನಾನು ಸ್ವಲ್ಪ ಸೈಡ್ಗೆ ತಗೊಬಂದು ಕೆಳಗಡೆ ಬಂದು ತೊಗೊಬಂದು ಕಳಿಸ್ತೀನಿ ಸೊ ಈ ಥರ ಈ ಥರ ಕಳಿಸ್ತೀನಿ ಈ ಥರ ಕಳಿಸ್ಬಿಟ್ಟು ಹಾಗೆ ಒಂದು ಲೈಕ್ ಒಂದು ಗುಡ್ ಇನ್ಫಾರ್ಮೇಷನ್ ಅಂತ ಕಾಮೆಂಟ್ ಕೊಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಈ ರೀತಿ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮೇಲ್ಗಡೆ ಆರಾಮ್ ವರ್ಕ್ ಇದಿಲ್ಲ ಆರಾಮ್ ವರ್ಕ್ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ವೀಡಿಯೋ ಅಂತ ಕೊಟ್ಟರೆ ಸೇವ್ ಆಗುತ್ತೆ ನಮ್ಮ ಒಂದು ವೀಡಿಯೋ ಗ್ಯಾಲರಿಗೆ ಬಂದು ಕೂತ್ಕೊಳುತ್ತೆ ಸೊ ಅವಾಗ ನೀವು ಎಲ್ಲಿ ಬೇಕೋ ಅಲ್ಲಿ ಪಬ್ಲಿಷ್ ಮಾಡ್ಕೋಬೋದು ಆ ವೀಡಿಯೋನ ಓಕೆನಾ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಪ್ರತಿಯೊಂದು ಹಾಕೋ ವೀಡಿಯೋನೂ ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನೀವೇ ನೋಡ್ಬೋದು ವೀಡಿಯೋನ ಸೊ ಕೈನ್ ಮಾಶರಿಂದ ಜಸ್ಟ್ ಇದು ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡೋದು ಮಾತ್ರ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಫ್ಯೂಚರ್ಸ್ ಇದೆ ತುಂಬ ಎಡಿಟ್ ಮಾಡ್ಬೋದು ಈ ಒಂದು ಕೈನ್ ಮಾಶರ್ ಆ್ಯಪಲ್ಲಿ ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ನಿಮಗೆ ವಿಡಿಯೋ ಮಾಡಬೇಕಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನು ವೀಡಿಯೋ ಮಾಡಿ ಫುಲ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಒಂದೇ ಮಾತ್ರ